ಆತ್ಮೀಯ ವೀಕ್ಷಕರೇ ಕಳೆದ ಒಂದು ವಾರದಿಂದ ನಾವು ಪ್ರಸಾರ ಮಾಡಿದ್ದ ಒಂದು ಕಾರ್ಯಕ್ರಮದ ಹೆಡ್ಲೈನ್ ಹಿಡ್ಕೊಂಡು ನಮ್ಮ ಸೈದ್ಧಾಂತಿಕ ವಿರೋಧಿ ಬಳಗ ಕತ್ತಿಮಸಿತ ಇದೆ ಸೈದ್ಧಾಂತಿಕ ವಿರೋಧ ತುಂಬ ಸಹಜವಾದದ್ದು ಅದು ತಪ್ಪಲ್ಲ ಬಿಡಿ ಎಲ್ಲರೂ ಒಂದೇ ಸಿದ್ಧಾಂತ ಅನುಸರಿಸಬೇಕು ಅನ್ನೋ ನಿಯಮ ಕೂಡ ಇಲ್ಲ ಈ ದೇಶದಲ್ಲಿ ಎಲ್ಲ ಧರ್ಮಕ್ಕೂ ಎಲ್ಲ ಸಿದ್ಧಾಂತಕ್ಕೂ ಜಾಗ ಇದೆ ಆದರೆ ಧರ್ಮ ಧರ್ಮವಾಗಿರಬೇಕು ಸಿದ್ಧಾಂತ ಸಿದ್ಧಾಂತವಾಗಿ ಇರಬೇಕು ಅನ್ನೋದನ್ನು ಟಿವಿ ವಿಕ್ರಮ ಪಾಲಿಸಿಕೊಂಡು ಬಂದಿದೆ ಟಿವಿ ವಿಕ್ರಮ ಯಾವತ್ತೂ ಕೂಡ ಅನ್ಯ ಧರ್ಮದವರನ್ನ ದ್ವೇಷ ಮಾಡಿಲ್ಲ ಹಾಗಿದ್ದಿದ್ರೆ ಟಿವಿ ವಿಕ್ರಮದಲ್ಲಿ ಮುಮ್ತಾಜ್ ಅನ್ನೋ ಮುಸಲ್ಮಾನ ಹೆಣ್ಮಗಳು ಕೆಲಸ ಮಾಡ್ತಾ ಇರಲಿಲ್ಲ ಜೆಸ್ಸೆಲ್ ಡಿಸೋಜಾ ಅನ್ನೋ ಕ್ರೈಸ್ತ ಹೆಣ್ಮಗಳು ನಮ್ಮ ಜೊತೆ ಗುರುತಿಸ್ಕೊಳ್ತಾ ಇರಲಿಲ್ಲ ನಮ್ಮ ಮಾಧ್ಯಮ ಯಾವತ್ತಿಗೂ ದೇಶ ಪ್ರೇಮ ರಾಷ್ಟ್ರಭಕ್ತಿ ಹಿಂದೂ ಧರ್ಮದ ಶ್ರೇಷ್ಠತೆ ಬಿಂಬಿಸೋ ಚಿಂತನೆಗಳನ್ನು ಪ್ರಸಾರ ಮಾಡತ್ತೆ ನಮ್ಮ ಧರ್ಮದ ವಿರುದ್ಧ ಮಾತನಾಡೋ ದೇಶದ ವಿರುದ್ಧ ಮಾತನಾಡೋ ವ್ಯಕ್ತಿಗಳ ಮುಖವಾಡಗಳನ್ನು ಕಳಚುವಂತಹ ಕೆಲಸ ಮಾಡತ್ತೆ ನಾವು ಯಾವತ್ತೂ ವ್ಯಕ್ತಿಗಳ ವಿರುದ್ಧ ಹೋಗಿಲ್ಲ ವ್ಯಕ್ತಿಗಳ ನಡೆಗಳ ವಿರುದ್ಧ ಅಷ್ಟೇ ಮಾತನಾಡಿದ್ದೇವೆ ಸ್ನೇಹಿತರೆ ಇಷ್ಟು ದೊಡ್ಡ ವಿವರಣೆ ಕೊಡೋದಕ್ಕೆ ಕಾರಣ ಇದೆ ಟ್ವಿಟ್ಟರ್ ಮತ್ತು ಫೇಸ್ಬುಕ್ಗಳಲ್ಲಿ ಹಾಗೆ ವಾಟ್ಸಪ್ಗಳಲ್ಲಿ ಕಾಂಗ್ರೆಸ್ ಪರ ಗುರುತಿಸಿಕೊಂಡಿರೋ ಒಂದಷ್ಟು ವ್ಯಕ್ತಿಗಳು ನಾವು ಪ್ರಸಾರ ಮಾಡಿದ ಈ ಸುದ್ದಿಯ ಹೆಡ್ಲೈನ್ನ ಸ್ಕ್ರೀನ್ಶಾಟ್ ಹಾಕಿ ನಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಪೊಲೀಸರನ್ನು ಹಾಗೆ ಸರ್ಕಾರವನ್ನು ನಮ್ಮ ವಿರುದ್ಧ ಎತ್ತಿಕಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ದ್ವೇಷ ಸಾಧಿಸೋಕೆ ನಿಂತಿರೋ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಇನ್ನೊಂದು ಸಲ ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ ಅದರಲ್ಲಿ ಒಂದೇ ಒಂದು ಸಲ ಆದರೂ ನಾವು ಯಾರನ್ನಾದ್ರೂ ಕೊಂದುಬಿಡಿ ಸಾಯಿಸಿಬಿಡಿ ಮುಗಿಸಿ ಅನ್ನೋ ಮಾತನ್ನ ಹೇಳಿದೀವಾ ಅಂತ ಆ ವಿಡಿಯೋದಲ್ಲಿ ತುಂಬ ಸ್ಪಷ್ಟವಾಗಿ ಹೇಳಿರೋದು ಏನಂದ್ರೆ ಸ್ಟಾಲಿನ್ ಮತ್ತು ಪ್ರಕಾಶ್ ರೈತರದವರು ಹಿಂದೂ ವಿರೋಧಿ ಹೇಳಿಕೆ ದೇವರನ್ನು ನಿಂದಿಸೋ ಹೇಳಿಕೆ ಕೊಟ್ಕೊಂಡು ಆರಾಮಾಗಿ ಇರ್ತಾರೆ ಆದರೆ ಇದೇ ತರಹ ಮುಸಲ್ಮಾನ ವಿರೋಧಿ ಹೇಳಿಕೆ ಅಥವಾ ಮುಸಲ್ಮಾನ ದೇವರ ಬಗ್ಗೆ ಹೇಳಿದರೆ ದೇಶದಲ್ಲಿ ಏನೆಲ್ಲ ಎದುರಿಸಬೇಕಾಗತ್ತೆ ನಮ್ಮ ಹಿಂದುಗಳನ್ನು ಜಾತಿ ಹೆಸರಲ್ಲಿ ಒಡೆದು ಆಳ್ತಾ ಇದ್ದಾರೆ ನಾವು ಹಿಂದೂಗಳು ಇದನ್ನು ಅರ್ಥ ಮಾಡಿಕೊಂಡು ಒಗ್ಗಟ್ಟಾಗಬೇಕು ಮುಸಲ್ಮಾನರನ್ನು ನೋಡಿ ಒಗ್ಗಟ್ಟು ಕಲಿಬೇಕು ಇಂಥ ಹಿಂದೂ ವಿರೋಧಿ ಹೇಳಿಕೆ ಕೊಡೋ ಪಕ್ಷಗಳನ್ನು ವ್ಯಕ್ತಿಗಳನ್ನು ಈ ಸಲದ ಚುನಾವಣೆಯಲ್ಲಿ ಸೋಲಿಸಬೇಕು ಅಂತ ಹೇಳಿದವೇ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಬೆದರಿಕೆನೋ ಅಥವಾ ಜೀವ ತೆಗೀರಿ ಅಂತನೂ ಎಲ್ಲೂ ಹೇಳ್ಕೊಂಡಿಲ್ಲ ಹೆಡ್ಲೈನಲ್ಲಿ ಮುಗಿಸಿಬಿಡಿ ಅಂತ ಹೇಳಿದ್ದು ರಾಜಕೀಯವಾಗಿ ಅಥವಾ ಅವರ ಕೆರಿಯರ್ನಲ್ಲಿ ಅವರನ್ನು ಸೋಲಿಸಿ ಪಾಠ ಕಲಿಸಿ ಅಂತಲೇ ಹೊರತು ಅದಕ್ಕೆ ಬೇರೆ ಯಾವ ಅರ್ಥವೂ ಇಲ್ಲ ಇಸ್ಲಾಂ ಬಗ್ಗೆ ಮಾತನಾಡಿದ ಕಮಲೇಶ್ ತಿವಾರಿ ಜೈಲಿಗೆ ಹೋಗಿ ಬಂದರೂ ಬಿಡಲಿಲ್ಲ ಮನೆಗೆ ನುಗ್ಗಿ ಹದಿನೈದು ಬಾರಿ ಚಾಕುವಿನಿಂದ ಇರಿದು ಕೊಲೆ ಮಾಡಲಾಗುತ್ತೆ ಇನ್ನು ನಮ್ಮ ಕರ್ನಾಟಕದಲ್ಲೇ ಜೆ ಹಳ್ಳಿ ಕತೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಳಿಯ ಮಾಡಿದ ಕಮೆಂಟ್ಗಾಗಿ ಒಬ್ಬ ಶಾಸಕನ ಮನೆಗೆ ಬೆಂಕಿ ಕೊಟ್ಟು ಇಡೀ ಊರೇ ಧಗಧಗಿಸಿದ ಘಟನೆ ನಿಮಗೆ ಗೊತ್ತೇ ಇದೆ ಯಾಕೆ ಹೀಗೆ ಆ ಶಾಸಕ ದಲಿತನಾದ್ರೂ ಕೂಡ ಕಾಂಗ್ರೆಸ್ ಬೆಂಬಲಿಸಲೇ ಇಲ್ಲ ಯಾಕೆ ಇದಕ್ಕೆ ಉತ್ತರ ಇಸ್ಲಾಂನಲ್ಲಿರುವಂತಹ ಒಗ್ಗಟ್ಟು ಹಾಗಾದ್ರೆ ನೀವು ಕೇಳಬಹುದು ಏನ್ ಮೇಡಮ್ ಅವರ ರೀತಿ ನಾವು ಕೊಲೆ ಮಾಡಬೇಕಾ ಅಂತ ಇಲ್ಲ ಆ ಸಂಸ್ಕೃತಿ ನಮ್ದಲ್ಲ ನಾನು ವಿರೋಧಿಗಳಿಗೆ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ತೀನಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಧ್ಯಪ್ರದೇಶದ ಸಂಸದ ರಾಜಾ ಪಟೇರಿಯಾ ಸಂವಿಧಾನವನ್ನು ಉಳಿಸಬೇಕು ಅಂದರೆ ಮೋದಿಯನ್ನು ಮುಗಿಸಬೇಕು ಅಂತ ಹೇಳಿಕೆ ಕೊಡ್ತಾರೆ ಅದರ ಅರ್ಥ ಅವರೇ ಮುಂದೆ ವಿವರಿಸ್ತಾರೆ ಮುಗಿಸಿ ಅಂದರೆ ಸೋಲ್ಸಿ ಅಂತ ಹಾಗಾದರೆ ಪಟೇರಿಯವರ ಹೇಳಿಕೆಯನ್ನು ಹೀಗೆ ನೋಡೋಕ್ಕಾಗತ್ತಾ ಕಲ್ಮಂಡಲಂ ಸೆಕ್ಟರ್ಗೆ कार्ड वितरण में पबई के दौरान एक वीडियो जारी हुआ है जिसमें मुझे बताया गया है कि मैं ने बोला कि मोदी की हत्या कर दो मैं गांधी को मानने वाला आदमी हूं गांधी की मानने वाला आदमी हत्या की बात नहीं कर सकता वो वीडियो गलत तरीके से पेश किया गया है मेरा कहने का आशय था कि राजनीतिक चुनाव क्षेत्र में उनको पराजित दिला इस देश का संविधान बचाओ अल्पसंख्यकों का दलितों का व आदिवासियों की रक्षा करने के लिए बेरोजगारी हटाने के लिए मोदी को पराजित करना आवश्यक है मेरा उद्देश्य हत्या के को लेकर गलत ಇನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜಸ್ಥಾನದ ಶಾಸಕ ಕಾಂಗ್ರೆಸ್ನ ನಾಯಕ ಸುಖ್ವಿಂದರ್ ಸಿಂಗ್ ರಾಂಧ್ವ ಮೋದಿನ ಮುಗಿಸದೆ ಹೋದ್ರೆ ಈ ದೇಶ ಉದ್ಧಾರ ಆಗಲ್ಲ ಅನ್ನೋ ಹೇಳಿಕೆ ಕೊಡ್ತಾರೆ ಈ ಹೇಳಿಕೆ ಬಗ್ಗೆ ಏನಂತೀರ ಅದೇ ವರದಿಯನ್ನು ಸರಿಯಾಗಿ ಪೂರ್ತಿ ಓದಿದ್ರೆ ಗೊತ್ತಾಗತ್ತೆ ಮೋದಿಯ ರಾಜಕೀಯ ಜೀವನವನ್ನ ಮುಗಿಸಿ ಅನ್ನೋ ಅರ್ಥದಲ್ಲಿ ಆ ನಾಯಕ ಹೇಳಿರೋದು ಅಂತ ಇನ್ನು ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆಯನ್ನು ನೋಡೋದಾದ್ರೆ ಸನಾತನ ಧರ್ಮವನ್ನು ನಾಶ ಮಾಡಿ ಅನ್ನೋ ಹೇಳಿಕೆ ಕೊಡ್ತಾರೆ ಸ್ಟಾಲಿನ್ ಅದರ ಅರ್ಥ ಏನು ಹಿಂದುಗಳನ್ನು ಸಾಯಿಸಿ ಅಂತಾನ ಸಿದ್ಧಾಂತವನ್ನು ಮುಗಿಸಿ ಅಂತ ತಾನೇ ಅರ್ಥ ಈ ಸಮಜೈಷಿಯನ್ನ ಸ್ಟಾಲಿನ್ ಸಹ ಕೊಟ್ಟಿದ್ದಾರೆ ಇದು ಕೊಲೆ ಮಾಡಿ ಅನ್ನೋ ಅರ್ಥದಲ್ಲಿ ಹೇಳಿರೋದಲ್ಲ ಅಂತ ಇದೆಲ್ಲ ಬಿಡಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಶತಾಯುಷಿ ಎಚ್ ಎಸ್ ದೊರೆಸ್ವಾಮಿ ಮೋದಿಯನ್ನು ಮುಗಿಸಿಬಿಡಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು ಆದರೆ ಅವರ ಹೇಳಿಕೆ ಕೂಡ ರಾಜಕೀಯವಾಗಿ ಮುಗಿಸಿಬಿಡಿ ಸೋಲಿಸಿ ಬಿಡಿ ಅನ್ನೋದು ಇಂತಹ ಹೇಳಿಕೆಗಳು ಬಂದಾಗ ಸುಮ್ಮನೆ ಇದ್ದಂತಹ ಈ ಹಾರಾಟಗಾರರು ಈಗ ನಮ್ಮ ಮೇಲೆ ಕೇಸ್ ಹಾಕಬೇಕು ಅಂತ ಹಾರಾಡ್ತಾ ಇದ್ದಾರೆ ನಮ್ಮ ಹೆಡ್ಲೈನ್ ಇನ್ನೊಮ್ಮೆ ಗೃಹ ಇಲಾಖೆ ಕೂಡ ಗಮನಿಸಬಹುದು ಸ್ಟಾಲಿನ್ ಪ್ರಕಾಶ್ ರೈತರದವರನ್ನ ಮುಗಿಸಬೇಕೇ ಅಂತ ಪ್ರಶ್ನಿಸಿದ್ದೇವೆ ಹೊರತು ಮುಗಿಸಿ ಅಂತ ಕರೆ ಕೊಟ್ಟಿಲ್ಲ ನಮ್ಮ ಸನಾತನ ಧರ್ಮ ಹಿಂದೂ ಧರ್ಮ ಯಾವತ್ತೂ ಯಾರನ್ನ ಕೊಲ್ಲೋದಿಲ್ಲ ಕೊಲ್ಲೋಕೆ ಪ್ರಚೋದಿಸೋದೂ ಇಲ್ಲ ಅದೇ ಮಾತನ್ನ ವೀಡಿಯೋದಲ್ಲಿ ಕೂಡ ತುಂಬಾ ಸ್ಪಷ್ಟವಾಗಿ ಹೇಳಿದೀವಿ ಬೇಕಾದ್ರೆ ವಿಡಿಯೋನ ಇನ್ನು ಹತ್ತು ಸಲ ಡೀಟೇಲ್ ಆಗಿ ನೋಡಿಬಿಡ್ಲಿ ಸ್ಟಾಲಿನ್ ಪ್ರಕಾಶೈ ಥರದವರಿಗೆ ಅವರ ವೃತ್ತಿ ಜೀವನದಲ್ಲಿ ಪಾಠ ಕಲಿಯೋ ಹಾಗೆ ಮಾಡಬೇಕು ಅನ್ನೋದು ಆ ಹೆಡ್ಲೈನ್ ಅರ್ಥನೇ ಹೊರತು ಕೊಲ್ಲು ಅಂತ ಅಲ್ಲ ಆದರೆ ಜನರನ್ನ ಸರ್ಕಾರವನ್ನು ಹಾಗೂ ಪೊಲೀಸ್ ಇಲಾಖೆಯನ್ನು ನಮ್ಮ ವಿರುದ್ಧ ಎತ್ತಿ ಕಟ್ಟೋಕೆ ಹೊರಟಿರೋ ದುಷ್ಕರ್ಮಿಗಳಿಗೆ ಇದೆಲ್ಲ ಹೇಗೆ ಅರ್ಥ ಆಗತ್ತೆ ಅರ್ಥ ಆದರೂ ಇವರ ದ್ವೇಷ ತಣ್ಣಗಾಗೋದಿಲ್ಲ ಟಿ ವಿ ವಿಕ್ರಮ ರಾಷ್ಟ್ರ ಪ್ರೇಮಕ್ಕೆ ಮುಡಿಪಾಗಿರುವಂಥ ಮಾಧ್ಯಮ ಇದನ್ನು ಅಪಪ್ರಚಾರದಿಂದ ಅಥವಾ ಬೆದರಿಕೆಯಿಂದ ಕಟ್ಟಿ ಹಾಕ್ಬೋದು ಅನ್ನೋದು ವಿರೋಧಿಗಳ ಎಣಿಕೆಯಾಗಿದ್ದರೆ ಅದು ಕೇವಲ ಭ್ರಮೆ ತಪ್ಪು ಮಾಡಿದ್ದೇ ಆಗಿದ್ರೆ ನಾವು ಒಂದು ಮಾಧ್ಯಮವಾಗಿ ಕ್ಷಮೆ ಕೇಳೋದಕ್ಕೆ ಹಿಂಜರಿಯೋದಿಲ್ಲ ಆದರೆ ತಪ್ಪೇ ಮಾಡದೆ ತಲೆಬಾಗೋದು ನಮ್ಮಿಂದ ನಿರೀಕ್ಷೆ ಮಾಡಬೇಡಿ ನಾವು ಮಾಡಿರೋ ಆ ಕಾರ್ಯಕ್ರಮದಲ್ಲಿ ನಾವು ಕೋಮು ಪ್ರಚೋದನೆ ಮಾಡಿಲ್ಲ ಯಾರನ್ನು ಕೊಲ್ಲೋದಕ್ಕೆ ಕರೆ ಕೊಟ್ಟಿಲ್ಲ ಅನ್ನೋ ದೃಢ ವಿಶ್ವಾಸ ನಮಗಿದೆ ಅದಕ್ಕೆ ಸಾಕ್ಷಿಯಾಗಿ ವಿಡಿಯೋ ಇನ್ನೂ ಕೂಡ ಯೂಟ್ಯೂಬ್ನಲ್ಲಿ ಹಾಗೆ ಇದೆ ನೀವೇ ಮತ್ತೊಮ್ಮೆ ಇನ್ನೊಮ್ಮೆ ನೋಡಿ ಆ ನಂತರ ಮತ್ತೆ ಮಾತಾಡಿ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಹಾಕಿದ್ದೇವೆ ನೋಡ್ಕೊಳ್ಳಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ